ಶಿವ ಅನು ಹರರೆ ಅನು ಏನರೆ ಅನು ಏ ನಾವು ಹೆಂಗೋತೀವಲ್ರಿ ಏನರೆ ಏನರೆ ಇಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡು ಇಲ್ಲ ಸದ್ಗುರುವಿನ ನಾಮಸ್ಮರಣೆ ಮಾಡು ಮತ್ತು ಈ ಉಳಿದ ನಾಮಸ್ಮರಣೆ ಮಾಡ್ರದೆ ಅಂದ್ರೆ ನಿನಗೆ ಪುಣ್ಯ ಬರಂಗಿಲ್ಲ ಪುಣ್ಯ ಗುರುಗಳದರೆ ಮಾಡು ಇಲ್ಲ ಪರಮಾತ್ಮಂದರೆ ಮಾಡು ಪರಮಾತ್ಮಂದ ಯಾಕೆ ಮಾಡ್ಬೇಕ್ರಿ ಅಂದ್ರೆ ನಿನಗೆ ಪವಿತ್ರವಾದ ಮನುಷ್ಯ ಶರೀರ ಕೊಟ್ಟಾನ ಕಣ್ಣ ಕಿವಿ ನಾಲಿಗೆ ಬಾಯಿ ಬುದ್ಧಿ ಮನಸ್ಸು ಕೊಟ್ಟಾನ ಇದು ನೂರಾರು ಕೋಟಿ ರೂಪಾಯಿ ಶರೀರ ಕೊಟ್ಟಾನ ಅವನು ಉಪಕಾರ ಮರಿಲಕ್ಕೆ ಬರಂಗಿಲ್ಲ ಅದಕ್ಕೆ ಮಾಡು ಮತ್ತು ಗುರುಗಳು ಯಾಕ್ರಿ ಇಂಥ ಪವಿತ್ರ ಶರೀರ ಏನು ಕೊಟ್ಟಾನ ಪರಮಾತ್ಮ ಈ ಕೊಟ್ಟ ಶರೀರದ ಒಂದು ಉಪಾಧಿಯಿಂದ ಸಾಕ್ಷಾತ್ ಪರಮಾತ್ಮನ ನೋಡಲಿಕ್ಕೆ ದೊಡ್ಡ ಉಪಕಾರ ಸದ್ಗುರು ಮಾಡ್ಯಾನ ಅದಕ್ಕೆ ಅವನ ಮಾಡು ಯಾರಿಗೆ ನೆನೆಸ್ತಾರೆ ಮಂದಿ ಉಪಕಾರ ಮಾಡಿದವ್ರು ನೆನೆಸ್ತಾರೆ ನಾವು ಸಂಸಾರದಾಗ ಯಾರ್ಯಾರೇ ಕಡ ಕಟ್ರ ಸಾಲ ಸೂಲ ಜ್ವಾಳ ಕಾಳ ಬಂಗಾರ ಬೆಳ್ಳಿ ಕೊಟ್ರೆ ನೆನೆಸ್ತೀವಿ ಇಲ್ಲೋ ಏನ್ರಿ ನಮ್ಮ ಮಗಳ ಗಣ್ಯಕ್ಕಿತ್ತು ಪುಣ್ಯಾತ್ಮ 1 ಲಕ್ಷ ರೂಪಾಯಿ ಕೊಟ್ಟ ನೆನೆಸ್ತಿಲ್ಲ ಬಂಗಾರ ಕೊಟ್ಟ ಜ್ವಾಳ ಕೊಟ್ಟ ನೆನೆಸ್ತಿಲ್ಲ ಅಲ್ಲೋ ನಿನಗೆ 1 ಲಕ್ಷ ರೂಪಾಯಿ ಜ್ವಾಳ ಕಾಳ ಗೋಧಿ ಬಂಗಾರ ಕೊಟ್ಟವ ನೀನು ನೆನೆಸಿದಿ ನಿನಗೆ ಏನು ಕೊಟ್ಟನು ಪರಮಾತ್ಮ ಎಂಥ ಶರೀರ ಕೊಟ್ಟನು ಎಂಥ ಮಕ್ಕಳು ಕೊಟ್ಟನು ಎಂಥ ಸಂಪತ್ತು ಕೊಟ್ಟನು ಇನ್ನ ಏನು ಕೊಡ್ಬೇಕು ಅವನಿಗೆ ಯಾಕೆ ನೆನೆಸಲಾಗಿದೆ ನೀ ಅವನಿಗೆ ನೆನೆಸಲಿಲ್ಲ ಅಂದ್ರೆ ಅವನು ಪರಮಾತ್ಮ ಧನ ಇವ ಯೋಗ್ಯ ಇಲ್ಲ ಮುಂದೆ ಹೇಳಿದ್ರು ಅವರು 2ನೇ ಕೆಲಸ ಗುರುವಿನ ಪಾದ ಹಿಡಿವಲ್ಲಿ ಮೊದಲನೇದ್ದೇನು ಹರರೇನು ಶಿವರೇನು ಗುರುನಾಥನ ನಾಮರೇನು ಸದ್ಗುರುಗಳು ಹೇಳಿದ ಮಂತ್ರರೇ ನೀ ಅನು ಅನ್ನೋದರಿಂದ ನಿನ್ನ ನಾಲಿಗೆ ಸ್ವಚ್ಛ ಆತದ ಮಾತು ಸ್ವಚ್ಛ ಆತವ ಪುಣ್ಯ ಬರ್ತದ ಅದರಂದ್ರೆ ದೋಷ ಹೋತವ ದೋಷ ಅಂದ್ರೆ ಪಾಪ ಅದು ಎಲ್ಲಿದು ಹಿಂದಿನ ಜನ್ಮದಾಗ ಮಾಡಿದ್ದು ಅದು ಉಣಬೇಕೆ ಅದು ಕಳ್ಕೊಳ್ಳಿಲ್ಲ ಅಂದ್ರೆ ಹೋಗಂಗಿಲ್ಲ ಮತ್ತು ಮುಂದೆ 2ನೇ ಮಾತು ಹೇಳಿದ್ರು ಅವರು ಏನತ್ತ ಗುರುವಿನ ಪಾದ ನೀ ಹಿಡಿಯಲಾಗಿದೆ ಎಷ್ಟು ಹೇಳಿದ್ರು ಕೇಳಲಾಗಿದೆ ಏನದು ಗುಣದ ಬುದ್ಧಿ ಬಿಡಲಾಗಿದೆ ದಿನ ಹೇಳ್ತಾರೆ ಅಪ್ಪ ಅವರು ವರ್ಷ ಜಾತ್ರೆ ಮಾಡ್ತಾರೆ ಸತ್ಸಂಗ ಮಾಡ್ತಾರೆ ಮಹಾತ್ಮರು ಬರ್ತಾರೆ ನಿತ್ಯ ನಿತ್ಯ ಇಡೀ ಸಾವಿರಾರು ಸಾಹಿತ್ಯಗಳನ್ನು ಬರೆದು ಸಕಲ ಮನುಕುಲಕ್ಕೆ ಉದ್ಧಾರ ಮಾಡಬೇಕಂತ ದೊಡ್ಡ ಅಪಾರ ಕೊಡುಗೆ ಮಡಿವಾಳಪ್ಪನವರು ಮಾಡಿ ಹೋಗಿರಿ ಅದರ ಸಲಹೆ ಇವರು ಧನ್ಯರಾಗಲಿ ಮಡಿವಾಳಪ್ಪನ ಹೆಸರಿನ ಮೇಲೆ ಇಡೀ ದೇಶ ಬದುಕಿದ ದೇಶ ಅಂಥ ಕಾಮಧೇನು ಅಂಥವನು ಪಾದ ಹಿಡಿ ಯಾರು ಪಾದ ಹಿಡಿ ನಾವು ನೀವು ಯಾರು ಪಾದ ಹಿಡಿಲಿಕ್ಕತ್ತೀವಿ ಕಾಕಂದು ಮಾಮಂದು ಅಣ್ಣಂದು ತಮ್ಮಂದು ಬಿಗುರ್ದು ಏನೇನ ಏಸದಿನ ಬಿದ್ದರೆ ಏನು ಲಾಭದು ಇವರು ಇವ್ರಿಗೆ ಯಾಕೆ ಬೀಳ್ಕತಿ ಬೀಳ್ಬಿಡತ್ ನಾ ಹೇಳಿಲ್ಲ ಬೀಳು ಆದ್ರೆ ಇವ್ರದೇ ಪಾದ ಖರೆ ಅನ್ಬೇಡ ಸದ್ಗುರು ಬಲಿಷ್ಠನ ಹಾಡಿಲ್ಲ ಶ್ರೀಮನ್ ನಿಜಗೊಂಡ್ರು ಶರಣ ಜನರ ಸದು ಹೃದಯ ನಳಿನ ತೊಳು ಪರಿಶೋಭಿಸುತ್ತಿ ಅದು ನಿನ್ನ ದಿವ್ಯ ಪಾದ ಹೇ ಪರಮಾತ್ಮ ಹೇ ಸದ್ಗುರುನಾಥ ಪರಮಾತ್ಮನ ರೂಪೇ ಸದ್ಗುರು ಅದನೆಯಪ್ಪ ಅಂಥವನು ಪಾದಕ್ಕೆ ಮುಟ್ಟು ನಮಸ್ಕಾರ ಮಾಡ್ಲಿಕ್ಕೆ ನೇಮ್ ಹೇಳ್ಯಾರ ನಮಗೆ ನಿಮಗೆ ನಮಸ್ಕಾರ ಮಾಡ್ಲಿಕ್ಕೆ ಬರೋಂಗಿಲ್ಲ ಹೆಂಗೆ ನಮಸ್ಕಾರ ಮಾಡೋಕೆ ಗೊತ್ತೇನು 8 ಅಂಗ ನೆಲಕ್ಕೆ ಹತ್ತಬೇಕು ಶರೀರ ಕೊಡ್ಡ ಬಿದ್ದಂಗೆ ಉದ್ದಕ್ಕೆ ಬೀಳಬೇಕು ಅಭಿಮಾನ ಬಿಡಬೇಕು ನನ್ನ ಶರೀರದೊಳಗೆ ಪ್ರಾಣ ಇರುತ್ತಾನ ನಿತ್ಯ ನನ್ನ ಹಣಿ ನಿನ್ನ ಚರಣಕ್ಕೆ ಇರಲಯ್ಯಪ್ಪ ಅಂತ ಅಡ್ಡಬೇಕು ನೋಡಿ ಅಡ್ಡ ಹಂಗೆ ನಮಸ್ಕಾರ ಮಾಡ್ತೀವಿ ನಾವು ಎಲ್ಲರೂ ದಾರ್ಯ ಸ್ವಾಮಿಗಳದ್ದು ಭೇಟಿ ಆದ್ರೆ ಅಪಾರ ಹ್ಞೂ ಯಾಕೆ ಅರಿ ಮನಸಾತ ಅಲ್ಲಿ ಮಂದ್ಯಾರ ಅಲ್ಲಿ ರಾಡ್ಯದ ಯಪ್ಪ ಗುರುಗಳ ಮಠ 3 ಹರ್ದಾರಿರ್ಲಕ್ಕ ಅಡ್ಡ ಬೀಳ್ಬೇಕಂತ ಬರದಾರ ಅಡ್ಡ ಯಾಕೆ ಅವನಿಗೆ ಅಡ್ಡ ಬೀಳ್ಬೇಕು ನಿನ್ನ ಇಡೀ ಸಮಸ್ತ ಪ್ರಪಂಚ ಅವನ ಪಾದದ ಮೇಲೆ ಇಳಿವಿ ಒಳಗೂ ಅವನ ಉಪಕಾರ ಮುಟ್ಟಂಗಿಲ್ಲ ಇಡೀ ಸಮಸ್ತ ಪ್ರಪಂಚ ಸಮಸ್ತ ಪ್ರಪಂಚ ಯಾಕ ಪರಮಾತ್ಮಗೆ ಮೀರಿದ ಕೆಲಸ ಸದ್ಗುರು ಮಾಡ್ತಾನ
ಕೇಳರು ಕಬೀರದಾಸರಿಗೆ ಪರಮಾತ್ಮ ಸದ್ಗುರುನಾಥ ಇಬ್ಬರು ಒಮ್ಮೆ ಬಂದ್ರೆ ನೀ ಯಾರಿಗೆ ನಮಸ್ಕಾರ ಮಾಡವ ಸುರುವಿ ಯಾರಿಗೆ ಮಾಡಬೇಕು ಅವ್ರು ಅಂದ್ರತ್ತ ನಾ ಮೊದಲ ಗುರುಗಳಿಗೆ ಮಾಡ್ತೀನಿ ಅಂದ್ರ ಯಾಕ ಪರಮಾತ್ಮನಕ್ಕಿಂತಲೂ ಅಲ್ಲ ಮೂರು ಲೋಕದೊಳಗೆ ಪರಮಾತ್ಮನಕ್ಕಿಂತ ಆ ಸದ್ಗುರು ಅಧಿಕನ ಮೂರ ಲೋಕದೊಳ ಅವನೇ ಅಧಿಕ ಹಾಡಿಲ್ಲ ಅವನ ಪಾದಾಟ ದೊಡ್ಡವ ನೋಡು ಸ್ವಲ್ಪ ಪಾದಕ್ಕೆ ನಮಸ್ಕಾರ ಮಾಡ್ರಿ ನಾವು ನೀವು ಕೂಡಿ ಪಾಪ ಹರಿತ ತಿಳ್ಕೊನಿ ಬೇಡ ನಾವು ಅತ್ತೀನಿ ಸೋಮ ಬೀಗರಿಗೆ ಬಿಜ್ಜರಿಗೆ ರಗಡ ಮಂದಿ ಸ್ವಾಮಿ ಅಮ್ಮರ ಪಾಡಾಗ್ಯದ ಆಗ್ಯದ ಮಾಡಬೇಡ ತಂದಿಲ್ಲ ಮಾಡ್ರಿ ಆದರೆ ಇದು ಮರಿಬೇಡ್ರಿ ಅಂಥ ಗುರುವಿನ ಪಾದ ಎಂಥ ಗುರು ನರಜನ್ಮ ಹೋಗಿ ನಾರಾಯಣ ಮಾಡಬೇಕು ಭವಿ ತೆಗೆದು ಭಕ್ತ ಮಾಡಬೇಕು ಆ ಪರಮಾತ್ಮಗೆ ತಂದು ನಿನ್ನ ಕೈವಶ ಕೊಡಬೇಕು ಅಂಥ ಸದ್ಗುರು ಯಾರು ಅಂದರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳ ಪಾದಕ್ಕೆ ಬೇಡ ಬದುಕು ಬಂಗಾರ ಇದಕ್ಕೇನು ರೊಕ್ಕದ ಖರ್ಚದ ಏನದು ಯಪ್ಪ ಗುರುವೇ ಅಭಿಮಾನ ಬಿಟ್ಟು ನಮಸ್ಕಾರ ಅವ್ರ ಹತ್ತಾರು ಇಟ್ಟು ಹೇಳಿದ್ರೂ ನೀ ಬಿಡಲ್ಲ ಇದೆಲ್ಲ ಹೇಳಿದ ಮಾತು ಕೇಳಿದೇನು ಗುರುಗಳು ಹೇಳಿದ್ರು ಮನೆ ಯಾರ್ಯಾರು ಹೇಳಿದ್ ಮೀರಿವೆ ಅವು ಹೇಳಿದ್ರೆ ಮೀರಿವಿ ಅಪ್ಪ ಹೇಳಿದ್ರೆ ಮೀರಿವಿ ಅಣ್ಣ ಹೇಳಿದ್ರೆ ಮೀರಿವಿ ಮನೆಯವ್ರು ಹೇಳಿದ್ರೆ ಮೀರ್ರಿ ಅಕಸ್ಮಾತ್ ಮೀರಿದ್ರ ಗತಿ ಏನತ್ತು ಅತನು ಒಡದೆ ನಾವು ಎಲ್ಲರದ್ದು ಮೀರ್ತೀವಿ ರೀ ಮತ್ತಾರ್ದು ಮೀರಲ್ಲ ಮೀರಲ್ಲ ಯಾಕೆ ಗೊತ್ತದವನಿ ಮೀರಿದ್ರೆ ನಾ ಉಳಿಯೋದಲ್ಲ ಅಲ್ಲೋ ಮಾರಾಯ ಪರಮಾತ್ಮನ ಮಾತು ಮೀರಬೇಡ ಅವ ಪರಮಾತ್ಮ ಪರೋಪಕಾರ್ಯ ಸದ್ಗುರು ಪರೋಪಕಾರ್ಯ ಪರಮಾತ್ಮನಕ್ಕಿಂತ ಮೇಲನವ ಅವನ ಪಾದ ಎಂದು ಬಿಡಬೇಡ ಅವನ ಪಾದ ಬಂದು ಇರು ಸಂಸಾರದ ಏನಿರ ಬರಲಿಬೇಕಾದ್ರೆ ಏನು ದುಃಖ ಬರಂಗಿಲ್ಲ ತೊಂದರೆ ಬರಂಗಿಲ್ಲ ಏನು ಬರಲ್ಲ ಅಂಥ ಶಕ್ತಿ ಆ ಗುರುವಿನ ಪಾದದಲ್ಲಿ ಅದ ಶುದ್ಧ ಮಾಡ್ತ ಗುರುವಿನ ಹಸ್ತದಲ್ಲಿ ಆ ಶಕ್ತಿ ಅದು ನೀವು ಸುಮ್ಮ ಅನುಭವ ಮಾಡ್ಕರಿ ಯಾವರೆ ಹುಡುಗರು ಅಳ್ಳಕತ್ತಿದ್ದು ಅಂದ್ರೆ ಅವ್ರ ಮನೆ ಕಿರಿಕಿರಿ ಆತಿತ್ತು ಕಾಡ್ತಿತ್ತು ಅಂದ್ರೆ ಆ ಹುಡುಗರು ಮಾತು ಕೇಳಿಲ್ಲ ಅಂದ್ರೆ ಅವು ಶಾಣೆ ಇದ್ದಿಲ್ಲ ಅಂದ್ರೆ ಗುರುಗಳಿಗೆ ಕರೆದತ್ತೀವಿಲ್ಲ ನಾವು ಯಪ್ಪ ಯಪ್ಪ ಇವನ್ ಮ್ಯಾನೇಜರ್ ಕೈ ಹಿಡಿ ಅಪ್ಪ ಆತೀವಿಲ್ಲ ಯಾಕೆ ಇವ್ರ ಹಸ್ತ ಪಾರನ್ನು ಮಸ್ತಕಕ್ಕೆ ತಡತಂದ್ರೆ ಆ ಹುಡುಗ ಒಳ್ಳೆ ಮಾತನ ಉದ್ಧಾರ ಆತನ ಅತ್ತೀವಿಲ್ಲ ಇವು ಅನುಭವದಲ್ಲ ಮಾ ಯಪ್ಪ ಗುರುವೇ ನಮ್ಮ ಮನೆ ಪಾದ ಹಾಕ್ಯಪ್ಪ ಹೊಸ ಮನೆ ಕಟ್ಟಿವಪ್ಪ ಫ್ಯಾಕ್ಟ್ರಿ ಕಟ್ಟಿವಪ್ಪ ಆ ಒಂದು ದೊಡ್ಡ ಭವನ ಕಟ್ಟಿವಪ್ಪ ನೀ ಪಾದ ಹಾಕತ್ತೀವಿಲ್ಲ ಯಾಕೆ ಗುರುಗಳ ಪಾದ ಹಾಕಿದ್ರೆ ಮನೆ ಬಂಗಾರ ಆಗ್ತದ ಬಂಗಾರ ಗುರುಗಳ ಕೈಯ ಹಸ್ತ ಅವ್ರ ಮೇಲಿಟ್ರೆ ಧನ್ಯ ಆತಾರೆ ಮತ್ತು ನಮ್ಮ ನಿಮ್ಮ ಕೈ ಇಟ್ಕೊಂಡ್ರೆ ಉಳ್ದಾರ ಮಂದಿ ಯಾಕೆ ನಮ್ಮ ಕೈ ಅಲ್ಲೇನು ನಿನ್ನ ಕೈ ಯಾವ ಕರೆ ಕೈ ಏನು ಕೆಲಸ ಮಾಡ್ಯದೋ ಅದು ನಿಂಗೆ ಹಿಡ್ದದ ಪೂಜೆ ಮಾಡ್ಯದ ದಾನ ಮಾಡ್ಯದ ಧರ್ಮ ಮಾಡ್ಯದ ಪುಣ್ಯ ಮಾಡ್ಯದ ಈ ಅದ್ರ ಸರಿ ಇಡ್ತಿ ಕೈಯ ಕೈ ಇಟ್ಟರೆ ಅವನು ಉದ್ಧಾರ ಆಗ್ಬೇಕಲ್ಲ ಅಂಥ ಶಕ್ತಿ ಕೈಗೆ ಬರ್ಬೇಕಲ್ಲ ಸುಮ್ಮನೆ ಬರ್ತದ ಗುರುಗಳನ್ನ ಯಾಕೆ ಇಟ್ಕೋತಾರ ಪೂಜೆ ಮಾಡ್ಯಾರ ಪೂಜೆ ಜಪ ಮಾಡ್ಯಾರ ಜಪ ದಾನ ಮಾಡ್ಯಾರ ಧರ್ಮ ಮಾಡ್ಯಾರ ಪರೋಪಕಾರ ಮಾಡ್ಯಾರ ಆ ಕೈಯಾಗ ಶಕ್ತಿ ಅದು ನಮ್ಮ ಕೈಯ ಹಿಡಿದ್ರೆ ಇಸ್ಪೇಟೆ ಹಿಡಿಯೋದು ಬಿಟ್ರಿ ಗೊತ್ತಲ್ಲ ನಿಮಗ ಬಾಟ್ಲಿ ಜಪ ಮಾಡ್ಯದ ದಾನ ಮಾಡ್ಯದ ತಮ್ಮ ಎಲ್ಲಿ ತನ ಇವು ಮಾಡಂಗಿಲ್ಲ ಅಲ್ಲಿ ತನ ಸುದ್ದಾಗೋದಿಲ್ಲ ಅದಕ್ಕೆ ಸದ್ಗುರುಗಳಿಗೆ ತರೋರು ಅಂಥ ಗುರುವಿನ ಪಾದ ಹಿಡಿಯಪ್ಪ ಧನ್ಯ ಹೀನ ಗುಣದ ಬುದ್ಧಿ
ಹುಟ್ಟಿ ಬಿಡಲಿ, ಹೂ ಅತ್ತಿದಿ, ಕೇಳ್ತಿದಿ, ಅತ್ತಿದಿ, ಅವ್ರದ್ದ ಹೂ ಅತ್ತಿದಿ, ಅವ್ರ ಬಲ್ಲೆ ಇವತ್ತು ಹೆಚ್ಚುಗತ್ತಿದಿ, ರುದ್ರಾಗಿ ಹೆಚ್ಚುಗತ್ತಿದಿ, ಎಲ್ಲ ಮಾಡ್ತೀವಿ. ಮಾತಾ ಅವ್ರ ಎದ್ದೋಗಣ, ಎದ್ದಕ್ಕಿದ್ದಂಗೆ ಆಗ್ತೀವಿ. ಏನು ಶಾಣೆಯಾಗೇನಪ್ಪ, ಏನು ಭಾರಿ ಹೆಚ್ಚನಿ ಇವತ್ತಿ, ಏನು ಕೊಳ್ಳಾಗ ರುದ್ರಾಕ್ಷಿ ಹಾಕ್ಯಾನ, ಏನು ಭಾರಿ ಅದು ಹಂಗೆ ಕಾಂತಿ, ಹಂಗೆ ಸದಾ ಇರ್ಬೇಕಲ್ಲ. ಅವ್ರು ಬಂದು ಕುತ್ತ ಕ್ಷಣಕ್ಕೆ ನಿನ್ನ ಒಳಗೆ ಅವು ಇಟ್ಕೊಂಡು ಹಂಗೆ ಮಾಡದೆ ಅಂದ್ರೆ ಅವು ಹೋಗ್ತಾವೆ ತಿಳ್ಕೊಂಡೇನಿ, ಹೋಗೋದಿಲ್ಲ, ಅಲ್ಲೇ ಇರ್ತಾವ. ಮತ್ತು ಅವ್ರು ಎದ್ದೋಗನ, ಅವು ತೆಳಗ ಮೇಲೆ ತೆಳಗ ಮೇಲೆ ಗದ್ದಲ ಎಬ್ಬಿಸ್ತಾವ. ಒಮ್ಮ ಶರಣಾಗತ ಆಗಿ ಅಂದ್ರೆ ಪಕ್ಕ ಆಗಿಬಿಡು. ಅವರಿದ್ದಾಗ ಆಗೋದು, ಅವ್ರು ಹೋಗಬೇಡ, ಹಂಗಾಗಬೇಡ, ಅವ್ ಗಚ್ಚ. ಏ ಸದ್ಗುರುವೇ, ನಿನ್ನ ಚರಣಕ್ಕೆ ಒಮ್ಮೆ ಶರಣಾಗತ ಆಗೀನಿ ಅಂದ್ರೆ, ನಿನಗೊಮ್ಮ ನಾನು ಶಿಷ್ಯತ್ವ ವಹಿಸಿನಿ ಅಂದ್ರೆ, ನನಗೆ ಕೃಪ ಮಾಡೋಯ್ಯಪ್ಪ ಅಂತ ಸದ್ಗುಣಗಳಿಂದ ಒಮ್ಮ ಪರಿಪೂರ್ಣ ಆದಿ ಅಂದ್ರೆ ಧನ್ಯ ನೋಡು. ಭಗವದ್ಗೀತದಾಗ 16 ಹೇಳ್ಯಾರ ಗುಣ, ನಿಜಗುಂಡ್ರ ಶಾಸ್ತ್ರದಾಗ 21 ಹೇಳ್ಯಾರ ಗುಣ. ಎದಕ್ಕೆ, ಎಲ್ಲಿ ತನ್ನ ಸದ್ಗುಣಗಳ ಪ್ರಾಪ್ತಿ ಆಗಂಗಿಲ್ಲ ಅಲ್ಲಿ ತನ ನಿನ್ನ ಚಿತ್ತ ಶುದ್ಧನೇ ಆಗೋದಿಲ್ಲ. ಹೇಳರಲ್ಲಿ ಗುಣ ಹೇಳ್ಯಾರ, ಏನೇನು ಮಾಡ್ಬೇಕು ನೀವು, ಹಂಗೆ ಕಡ್ಕೊಳ್ಳೋ ಮಾಡ್ಯಾಳಪ್ಪನವ್ರು ಇಲ್ಲಿ ಗುಣ ಹೇಳ್ಯಾರ. ಹರರೇನು, ಶಿವರೇನು, ಗುರುಗಳ ನಾಮರೇನು, ಗುರುಗಳ ಪಾದರೆ ಹಿಡಿ, ದಾನರೇ ಮಾಡು, ಧರ್ಮರೇ ಮಾಡು, ಮುಂದೆ ಅಗಳ ಹಾಡಿದ್ರಲ್ಲಿ ಗವಾಯಿಗಳು ಯಾರು ಹಸ್ತು ಬಂದರು ಅಂದ್ರೆ ಒಂದು ರೊಟ್ಟಿ ಕೊಟ್ಟಿದಿ, ಹಸು ಹೋಗ್ಯದಂದ್ರೆ ನೀರು ಕೊಟ್ಟಿದಿ, ಊಟ ಕೊಟ್ಟಿದಿ ಇಲ್ಲ, ಬೆಳಗನೇನು ಮಾಡಿದಿ, ಹಿಂದಿನವ್ರು ಗಳಿಸಿಟ್ಟು ರೊಕ್ಕ ಎಣಿಸಿದಿ, ಎಣಿಸಿ ಎಣಿಸಿ ಅಲ್ಲೇ ಇಟ್ಟಿದಿ, ನೀನು ಗೊತ್ತಾಗಲಾರ್ದೆ ಸತ್ತು ಹೋಗಿ. ಅಂಥ ಸದ್ಗುಣಗಳ ಪ್ರಾಪ್ತಿ ಎಲ್ಲಿವರೆಗೆ ಆಗುವುದಿಲ್ಲ ಅಲ್ಲಿವರೆಗೆ ಪರಮಾತ್ಮನ ಪ್ರಕಾಶ ಬೀಳುವುದೇ ಇಲ್ಲ. ನಾವು ಯಾವ ಮಾಡ್ಬೇಕ್ರಿ, ನಾ ಸುಮ್ ತಿಳಿಯಂಗೆ ಹೇಳ್ತೇನೆ, ಅವು ಒಳಗಿನ ಎಲ್ಲಿವರೆಗೆ ಹೋಗೋದಿಲ್ಲ, ಕೆಲಸ ಆಗೋದಿಲ್ಲ. ಅವು ಒಳಗಿನ ಇಟ್ಕೊಂಡು ನಾವು ಇದ್ದವ್ರಂಗೆ ಮಾಡಿದೆವಂದ್ರೆ ಸುಮ್ಮ ಅನುಭವ ಹೇಳ್ತೀನಿ ನಿಮಗೆ, ಮತ್ತೆ ಗದ್ದಲಾಗದೆ, ಮತ್ತೆ ಛಾಯಾ ಸಿಗಂಗಿಲ್ಲ, ದುಃಖ ಹೋಗೋದು ಬಿಡಂಗಿಲ್ಲ. ಹೆಂಗ್ರಿ, ಜಮಖಂಡಿ ಕಡೆ ನಡೀರಿ, ನಿಮಗೆ ತೋರಿಸ್ತೀನಿ. ಅಲ್ಲಿ ಅಲ್ಲಿ ಮಳೆಗಾಲ ಆಯ್ತಂದ್ರೆ ಹೊಳೆನೇ ನೀರು ಕುಡಿಬೇಕು, ಅವ್ರು ಮತ್ತೆ ಎಲ್ಲಿಯೂ ಸಿಗೋದಿಲ್ಲ. ಅಲ್ಲಿ ಆ ನದಿ ಸೈಡ್ ಇದ್ದವು, ಮತ್ತು ನದಿ ನೀರು ಕುಡಿಲಕ್ಕೆ ಸಿಗ್ತಾವಲ್ಲ, ಅವು ಬಿಟ್ಟರೆ ಎಲ್ಲಿ ಸಿಗೋದಿಲ್ಲ ಅವ್ರಿಗೆ. ಆ ನೀರು ಹೆಂಗಿರ್ತಾವೆ ನೋಡೋಣ ಹೇಳ್ರಿ, ಮಳೆಗಾಲದಾಗ ರಾಡಿವ್ ಇರ್ತಾವಲ್ಲ, ಮಳೆ ನೀರು ರಾಡಿ ನೀರ್ತಾವ, ಒಂದು ಕೊಡ ತರ್ತಾರ ಅವರು, ರಾಡಿ ನೀರು ಕುಡಿಲಕ್ಕೆ ಮನ ಸ್ವಲ್ಪ ಇದು ಆಗ್ತದೆ, ಆದರೂ ಅನಿವಾರ್ಯ. ಉಳಿದ ಟೈಮ್ದಾಗ ತಿಳಿ ಇರ್ತಾವ, ಮಳೆಗಾಲದಾಗ ತಿಳಿ ಇರುವುದಿಲ್ಲ ಅವ್ನು ನೀರ, ಎಲ್ಲೆಲ್ಲೋ ಎಲ್ಲೆಲ್ಲೋ ಮಳೆ ಆಗಿ ಬಂದಿರ್ತಾವ. ಆ ನೀರು ತಂದು ಏನು ಮಾಡ್ತಾರೆ ಗೊತ್ತನವರು, ಸುಮ್ಮ ಅನುಭವ ಮಾಡ್ಕೋರಿ. ಹಿಂಗೆ ಆ ಕೊಡದಾಗ ರಾಡಿ ನೀರೇ ಇರ್ತಾವಲ್ಲ, ಆ ಕೊಡದಾಗ ಪಟಕ್ ಹಾಕ್ತಾರೆ ಪಟಕ, ಯಾಕೆ ನೀರು ತಿಳಿ ಆಗೈತೆ ಹೇಳಿ. ಆ ಕಲಕ್ಕಿದ್ದ ನೀರು ತಿಳಿ ಆದು, ನೀವು ಹಿಂಗೆ ಅನುಭವ ಮಾಡಿರಿ. ಈಗ ನಾ ಅತೀನಿ, ರಾಡಿ ನೀರು ಕೊಡದಾಗ ಅವ ಪಟಕ್ ಹಾಕ್ಯಾರ, ನೀರು ತಿಳಿ ಆಗ್ಯಾವ ಖರೆ, ಕೊಡದನ್ನು ರಾಡಿ ಹೋಗ್ಯದನು ಹೋಗ್ಯದ, ರಾಡಿ ಎಲ್ಲದದು ಕೊಡದಾಗಿ ಅದ, ರಾಡಿ ಹೋಗ್ಯದನು ಹೋಗಿಲ್ಲ, ಕೊಡದಾಗಿ ಅದ, ಕಡ ಬಿಟ್ಟು ರಾಡಿ ಹೋಗಿಲ್ಲ. ಅಕಸ್ಮಾತ್ ಯಾವ್ರಿ ಒಬ್ಬ ಗೊತ್ತಿಲ್ಲದ ಒಂದು ಬಗ್ಸಿದ್ನಂದ್ರೆ ಮತ್ತೆ ರಾಡಿ ಹೇಳ್ತದ, ಹೇಳ್ತದ ರಾಡಿ ಹೋದಂಗೈತೇನು. ಹೆಂಗೋ ಪಟಕ್ಕೆ ಹಾಕಿದಾಗ ಕೊಡದಾನ ರಾಡಿ ನೀರಾಗಿ ಆದ, ಕೊಡದಾಗಿ ಆದ, ತಳದಾಗ ಕೂತದ ಹೊರ ಹೋಗಿಲ್ಲಲ್ಲ. ಹಂಗೆ ಸಾಧುಗಳು ಸಂತರು ಶರಣರು ಮಾಂತರು ಪೇರು ಪೈಗಂಬರ್ರು ಬಂದು ಹೋದಾಗ ಪಟಕ್ಕೆ ಹೋಗದಂಗೆ ರಾಡಿ ತೆಳಗಿಳಿಸ್ಬೇಡ, ಕಡಕ್ತಿ ಯಾರು ಅಳಗಾಡ್ಸರು ಹೇಳ್ತದಿಲ್ಲ. ಅವ್ರು ಹೋದ್ರಂದ್ರೆ ಮತ್ತೆ ನೀ ಇದಕ್ಕಿದ್ದಂಗೆ ಸಿದ್ದೇಶ್ವರ ಆತಿ, ಹೀನ ಗುಣದ ಬುದ್ಧಿ ಬಿಡುವಲ್ಲಿ, ಬಿಟ್ಟವ್ರಂಗೆ ಮಾಡ್ತಿದ್ದಿ ಬಿಡದಲ್ಲ. ಅವ್ರು ಹೇಳಂಗೆ ಹೇಳ್ತಾರೆ ತಗೋ, ಅದನ್ನು ಆಗದ ಹೋಗದ ಹಿಂಗೆ ಅನ್ಬೇಡ, ರಾಡಿ ಕಡ್ಯಾಕಾಗದಲ್ಲ. ಎಲ್ಲಿ ತನ ರಾಡಿ ಹೋಗೋದಿಲ್ಲ ಅಲ್ಲಿ ತನ ನೀರು ಹೆಂಗೆ ಯೋಗ್ಯ ಆಗಂಗಿಲ್ಲ, ಎಲ್ಲಿ ತನ ಫಲವತ್ತಾದ ಭೂಮಿ ಒಳಗೆ ಅಗಿ ಹಚ್ಚಂಗಿಲ್ಲ ಅಲ್ಲಿ ತನ ಗಿಡ ದೊಡ್ಡದಾಗಂಗಿಲ್ಲ. ಉಸುಕಿನಾಗ ಹೋಗಿ ಒಂದು ದೊಡ್ಡ ಹಣ್ಣಿನ ಗಿಡ ಹಚ್ಚಿರಿ,
ಉಸುಕಿನ ಭೂಮಿ ಇದ್ದಲ್ಲಿ ಆತದ ಗಿಡಕ್ಕೆ ಕಾಯಿ ಆತದ ಆತದ ಯಾಕೆ ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ ಉಸುಕಿನಾಗ ಹ್ಯಾಂಗೆ ಹಣ್ಣಿನ ಗಿಡ ಹಚ್ಚಿದ್ರೆ ಹಣ್ಣು ಆಗೋದಿಲ್ಲ ಹಾಂಗೆ ತಮ್ಮ ಇಲ್ಲಿ ಅಂತಃಕರಣ ಅನ್ನೋದೊಂದು ಹೊಲ ಅದ ಆ ಮನಸ್ಸು ಅನ್ನೋದೊಂದು ಹೊಲ ಅದ ಅದು ಎಲ್ಲಿವರೆಗೆ ಫಲವತ್ತಾಗಂಗಿಲ್ಲ ಎಲ್ಲಿವರೆಗೆ ಪರಿಶುದ್ಧ ಆಗಂಗಿಲ್ಲ ಅಲ್ಲಿವರೆಗೆ ಪರಮಾತ್ಮನ ಪ್ರಕಟ ಆಗೋದಿಲ್ಲ ಅದು ಸ್ವಚ್ಛ ಆಗಬೇಕು ಸ್ವಚ್ಛಾಲಕ್ಕೆ ಏನು ಮಾಡಬೇಕಿವೆ ಅವ್ರು ಹೇಳಿದ್ರು ಸ್ವಚ್ಛಾಲಕ ಅಲ್ಲಿ ಏನು ಮಾಡೋ ಹರ ಪೂಜೆ ಗುರು ಸೇವೆ ವರಪುಣ್ಯ ಬರದೆ ಸುಖಭೋಗವ ದೊರಕುವುದುಂಟೆ ಇಲ್ಲ ಅಪ್ಪುಗಳೇನಲ್ಲ ಕತ್ತಾರೆ ಮಡವಾಳಪ್ಪನವರು ಹರಾರೇನು ಶಿವರೇನು ಗುರುಗಳ ಪಾದರಿ ಹಿಡಿ ಹೀನಗುಣದ ಬುದ್ಧಿ ಬಿಡು ಹಸ್ತ ಬಂದವರಿಗೆ ಅನ್ನದಾನ ಮಾಡು ನೀರು ದಾನ ಮಾಡು ನೀ ಏನು ಬೆಳ್ಳ ಬೆಳಗನ ನಿಂದ ಹಿರಿಯರು ಗಳಿಸಿಟ್ಟಿದ ಲೆಕ್ಕ ಮಾಡ್ಲಕ್ಕತ್ತಿದೆಯಲ್ಲ ಲೆಕ್ಕ ಮಾಡಬೇಡ ತೇಳಿಲ್ಲ ಲೆಕ್ಕ ಮಾಡು ನೀನು ಗಳಿಸು ಸಾಕಾಗಟ್ಟು ಗಳಿಸು ಆದ್ರೆ ಗಳಿಸಿದ್ದು ಅಲ್ಲೇ ಇಟ್ಟೆ ಅಂದ್ರೆ ಕೆಡ್ತದ ಅದು ಬಳಸಂದ್ರು ಬಳಸು ತುಕಾರಾಮ ಮಹಾರಾಜರು ಬರೀತಾರೆ ತಮ್ಮ ನಿನ್ನ ಮನಸ್ಸು ಶುದ್ಧ ಆಗಬೇಕಾದ್ರೆ ಧ್ಯಾನ ಮಾಡು ಧ್ಯಾನ ಧ್ಯಾನ ಅಂದ್ರೆ ಹಿಂಗೆ ಸುಮ್ಮನೆ ಕುಂದ್ರೋದು ಸ್ವಮ್ಮ ಕುಂದ್ರದ ದೇವ್ ಬಡದವ್ರ ಹಂಗಲ್ಲ ಗುರುವಿನ ಮೂರ್ತಿ ಸ್ಥಾಪನ ನಿನ್ನ ಹೃದಯ ಮಾಡಿಕೊಂಡು ಅವನ ಚಿಂತನೆ ಇರು ಬಸವಣ್ಣವರಲ್ಲಿಲ್ಲ ಏನತ್ತ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ವಚನದಲ್ಲಿ ನಾ ಮಾಮೃತ ತುಂಬಿ ಮನಸ್ಸಿನೊಳ ಅವನ ನೆನವು ತುಂಬಿ ಹೆಂಗೆ ಧ್ಯಾನ ಮಾಡು ಅವಾಗ ನಿನ್ನ ಮನಃಶಾಂತ ಆಗ್ತದೆ ನೀವು ಅನುಭವ ಮಾಡಿರಿ ಒಂದು 5 ನಿಮಿಷ ಬಂದು ಮಡಾಳಪ್ಪ ಮುತ್ತನ ಗದ್ದಿಗೆ ಬಲ್ಲಿ ಹಿಂಗೆ ಕುಂದ್ರಿ ಸುಮ್ಮನೆ ದಿನ 5 ನಿಮಿಷ ಕುಂದ್ರಿ ಏನೂ ಮಾತಾಡಬಾರ್ದು ನೀವು ಮಾತಾಡ್ಲಕ್ಕತ್ತಂದ್ರೆ ಅವ್ನು ಗಪ್ಪ ಚುಪ್ಪ ಆತಾನೆ ಯಾಕಂದ್ರೆ ನಿಮ್ಮದೇ ಸುದ್ದಿ ನಡೆದ ಏನು ಮಾಡ್ಬೇಕು ಸುಮ್ಮನಿರ್ಬೇಕು ಹಿಂಗೆ ನಿನ್ನ ಮಾತು ಬಂದಾದರೂ ಅವನ ಮಾತು ಚಾಲೂ ಆತಾವ ಒಳಗಿನ ನಾದು ಹೇಳ್ತದ ತಾನೇ ತಾನೇ ನಾದು ಎದ್ದು ತಂದ್ರೆ ಅದು ಯಾರು ಮಾತಾಡ್ತಾರತ್ತೀರಿ ನೀವು ಮಡಾಳಪ್ಪನೇ ಮಾತಾಡ್ತಾರೆ ಇನ್ನೊಂದು ಹಣೆ ಹಚ್ಚೋದು ಅಟ್ಟೆತ್ತಳ ಯಪ್ಪ ಏನು ಹೊಲ 50 ಚೀಲ ಹತ್ತಿಗೆ ರೇಟ್ ಹತ್ತಬೇಕು ಒಟ್ಟು ಅವನಿಗೆ ಹೇಳೋದು ಆ ಮಾತಾನ ನೀ ಏನತ್ತಿ ಅನ್ಮಾತ ನೀ ಏನು ಅನ್ಬೇಡ ಸುಮ್ಮ ಅವನಿಗೆ ನೆನಸು ಓದ್ಕೊಂಡ್ರು ಅವ ಹತ್ತಿಗೆ ರೇಟು ಕೊಡ್ತಾನೆ ತೊಗರಿನ ಕೊಡ್ತಾನೆ ಜ್ವಾಳನ ಕೊಡ್ತಾನೆ ಬಂಗಾರ ಕೊಡ್ತಾನೆ ಎಲ್ಲ ಯಾಕೆ ಅವನಿಗೆ ಸದಾ ಚಿಂತೆ ಅದ ಎಲ್ಲರಿಗೆ ರಕ್ಷಣೆ ಮಾಡೋದು ಎಂದು ಕೈ ಬಿಟ್ಟಿಲ್ಲ ಅವನು ಬಿಡೋದು ಇಲ್ಲ ಗಚ್ಚಬೇಕಲ್ಲ ಹಚ್ಚಿ ನಿನ್ನೊಳಗೆ ಕಚ್ಚಾವಕ ದಾನ ಧ್ಯಾನ ಎಲ್ಲಿವರೆಗೆ ಮಾಡಂಗಿಲ್ಲ ಅಲ್ತಾನ ಮನಸ್ಸು ಶುದ್ಧ ಆಗೋದಿಲ್ಲ ಎಲ್ಲಿವರೆಗೆ ನಮ್ಮ ಶ್ರೀಮಂತಿಕೆ ಸಂಪತ್ತನ್ನುಳು ಇದು ಶುದ್ಧ ಆಗ್ಬೇಕಾದ್ರೆ ನೀನು ಏನು ಮಾಡಬೇಕು ಅಂದ್ರೆ ದಾನನೇ ಮಾಡಬೇಕು ದಾನ ಮಾಡಿದೆ ಅಂದ್ರೆ ಸಂಪತ್ತು ಶುದ್ಧ ಆಗ್ತದೆ ಧ್ಯಾನ ಮಾಡಿದೆ ಅಂದ್ರೆ ಮನಸ್ಸು ಶುದ್ಧ ಆಗ್ತದೆ ನೀ ಎರಡೂ ಮಾಡಲಿಲ್ಲ ಅಂದ್ರೆ ಕೆಟ್ಟ ಹೋತಾವ ಗೊತ್ತಿಲ್ಲಂಗೆ ಕೆಡ್ತಾವು ತತ್ವಜ್ಞಾನಿ ಒಂದು ತೂತು ಅನ್ನ ಕೊಡು ತತ್ವಜ್ಞಾನಿಗೆ ತರೋರು ಹಸ್ತ ಬಂದ ಜಂಗಮ ಯೋಗಿ ಜಂಗಮ ತಯಾರಿಗೆ ತರ ತತ್ವಜ್ಞಾನಿಗೆ ಅವನಿಗೊಂದು ತುತ್ತು ಉಣಸು ಎಷ್ಟು ಪುಣ್ಯ ಬರ್ತದೆ ಅವರೇ ಬರ್ತಾರ ಒಂದು ತುತ್ತು ತತ್ವಜ್ಞಾನಿಗೆ ಸಾಧುಗಳಿಗೆ ಶರಣರಿಗೆ ಸತ್ಪುರುಷರಿಗೆ ಉಣಸದೆ ಅಂದ್ರೆ 1 ಕೋಟಿ ಮಂದಿ ಉಣಸದಷ್ಟು ಪುಣ್ಯ ಬರ್ತದೆ 1 ಕೋಟಿ ನೀ ಅರ್ಧಾರಿ ಕೊಡು ಗಿರ್ದಾರಿ ಕೊಡು ಪ್ರೀತಿಯಿಂದ ಕೊಡು ಭಕ್ತಿಯಿಂದ ಕೊಡು ನೀ ಮಾಡಲಿಲ್ಲ ಅಂದ್ರೆ ಸಂಪತ್ತು ಶುದ್ಧಿ ಆಗೋದಿಲ್ಲ ನಿನ್ನ ಮನಸ್ಸು ಶುದ್ಧಿ ಆಗೋದಿಲ್ಲ ಅದಕ್ಕೆ ಮಡಾಳಪ್ಪನವ್ರ ಹತ್ತಾರ ಸರಳ ಯಪ್ಪ ನಿನಗೆ ಪರಮಾತ್ಮನ ಕೃಪ ಆಲಕ್ಕ ನಿನಗೆ ಅಂಥ ಆನಂದ ತೋರ್ಲಕ್ಕೆ ಏನು ಮಾಡ್ಬೇಕಂದ್ರೆ ಇಟ್ಟದಗದ ಮಾಡು ಇವ್ ಮಾಡಿದ್ರೆ ಆತದೇನ್ರಿ ಸುಮ್ಮಿರ್ತಾವ ಮಹಾತ್ಮರು ಮಾತ ಮಹಾತ್ಮರ ಮಾತು ಠರವ ಪಾಸ್ ಇರ್ತದೆ ಠರವ ಪಾಸ್ ಪುಣ್ಯಾತ್ಮರೇ ನಾವು ಏನು ಮಾಡಬೇಕು ಮೊಟ್ಟ ಮೊದಲಿಗೆ ಅಂದ್ರೆ ಶಿವನಾಮ ಸ್ಮರಣೆ ಗುರುನಾಮ ಸ್ಮರಣೆ ಇಲ್ಲ ಗುರುಗಳಿಗೆ ಶರಣಾಗತ್ತಾಗಿ ಅವ್ರ ಕೈಯಲ್ಲಿ ದೀಕ್ಷ ತಗೊಂಡು ಎಂಥವ್ರು ನಿಮ್ಮ ಗುರುಗಳು ನಡೆದಾಡುವ ದೇವರು ಎಲ್ಲರ ಬಗ್ಗೆ ಕಾಳಜಿ ಎಲ್ಲರಿಗೂ ಸುಖ ಆಗಲಿ ಎಲ್ಲರಿಗೆ ಆನಂದ ಲಭಿಸಲಿ ಎಲ್ಲರಿಗೆ ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಅಂಥ ಗುರುಗಳು ಶಿವದು ದುರ್ಲಭ ಅಂಥವ್ರು ಶಿಷ್ಯರಾರಿ
ಅಂಥವ್ರ ಪಾದ ಹಿಡೀರಿ, ಅಂಥವ್ರು ಮಾಡಿಕೊಟ್ಟ ಮಂತ್ರ ಜಪ ಮಾಡಿರಿ. ನಿನ್ನ ಮನಸ್ಸು ಸ್ವಚ್ಛ ಆಯ್ತು, ಸ್ವಚ್ಛ ಮನಸ್ಸು ಸ್ವಚ್ಛ ಆಯಿತು, ಪರಮಾತ್ಮನ ಬೆಳಕು ಚಾಲುನಿ ಮ್ಯಾಲೆ ಹೊಲಸು ಬಿದ್ದದ ದೋಷ ಅದ. ಆ ದೋಷ ಬೀಳಕತ್ತು ಅಂದ್ರೆ ಒಳಗಿಂದ ಕಾಣಂಗಿಲ್ಲ ದೋಷದೊಳ, ಆ ಮನಸ್ಸಿನೊಳಗಿನ ದೋಷ ಹೋಗ್ಬೇಕು ನೋಡು. ಅವಿದ್ಯೆ, ರಾಗ, ಅಸ್ಮಿತೆ, ದ್ವೇಷ, ಅವಿನಿವೇಶನ, ಪಂಚ ಕ್ಲೇಶಗಳು ಹೋಗ್ಬೇಕದ್ರನ್ನು ಮುಂದೆ ಕುಲ್ಲಾಗ್ಬೇಕದು ಸ್ವಚ್ಛ. ಅದು ಸ್ವಚ್ಛ ಯಾರು ಮಾಡ್ಕೋಬೇಕು? ನಾವೇ ಮಾಡ್ಕೋಬೇಕು. ಯಾಕೆ ಅದು ಹೊಲಸು ಯಾರು ಮಾಡ್ಕೊಂಡ್ರೆ? ನಾವೇ ಮಾಡ್ಕೊಂಡ್ವಿ. ಹೊಲಸು ಯಾರು ಮಾಡ್ಕೊಂಡ್ರೆ ಅವ್ರಿಗೆ ಸ್ವಚ್ಛ ಮಾಡ್ಬೇಕಲ್ಲ, ಮನ್ಯಾಗ ಮಾಡ್ಲಕ್ಕೆ ಬರ್ತದೆ. ಮನಸ್ಸು ಆ ಕಡೆಕಿಲ್ಲದು ಒಳಗದ ಕಡೆಕಿತ್ತಂದ್ರೆ ಏನಾರ ಶಾಂಪೂ ಸಾಬಾನು ಹಚ್ಚಿ ತಿಕ್ಕುತ್ತಿದ್ದೆವು, ಮಾಡ್ತಿದ್ದೆವು, ತೊಳಿತಿದ್ದೆವು. ಒಳಗದ ಹೇಮಣ್ಣ ಒಳಗಿದ್ದ ಮನಸ್ಸು ಹಸನಾಲಕ್ಕೆ ಬಸವಣ್ಣವ್ರು ಹೇಳಿದ್ರು, ತಮ್ಮ ತಲೆ ಹೊಲಸಾದ್ರೆ ಕ್ಷೌರಿಕ ಕೊಡ್ತೀವಿ, ಅರಿವಿ ಹೊಲಸಾದ್ರೆ ಅಗಸರು ಕೊಡ್ತೀವಿ. ಖರೆ ನಿನ್ನ ಮನಸ್ಸು ಹೊಲಸಾಯ್ತಂದ್ರೆ ಎಲ್ಲಿ ಕೊಡಾಮ ತಮ್ಮ, ನಿನ್ನ ಎಲ್ಲಿ ಪ್ರಪಂಚದ ಕೊಟ್ಟರು ಕೆಲಸ ಆಗೋದಿಲ್ಲ. ಹೊಲಸಾದ ಮನಸ್ಸು ಶುದ್ಧ ಆಗಬೇಕು, ಸ್ವಚ್ಛ ಆಗಬೇಕಂದ್ರೆ ಅದು ಎಲ್ಲಿ ಕೊಡಬೇಕಂದ್ರೆ ಕಡ್ಕೊಳ್ಳದ ಡಾಕ್ಟರ್ ರುದ್ರಮುನಿ ಅಪ್ಪಗಳ ಬಲ್ಲಿ ಕೊಟ್ಟರು ಸ್ವಚ್ಛ ಅಂತ. ಸ್ವಚ್ಛ ಸಂತರಿದ್ದಲ್ಲಿ ಕೊಡೋದು, ಮಾಂತರಿದ್ದಲ್ಲಿ ಕೊಡೋದು. ಅವ್ರೇನು ಮಾಡ್ತಾರೆ, ಮನಸ್ಸಿಗೆ ಸಂಸ್ಕಾರ ಕೊಡ್ತಾರೆ. ಸಂಸ್ಕಾರ ಸ್ವಚ್ಛ ಮಾಡೋದು ಅವ್ರು ಬಿಟ್ಟರೆ ಯಾರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಮನ ಶುದ್ಧ ಆಯಿತು, ನಿನ್ನ ಕೆಲಸ ಮುಗಿತು ನೋಡ್ರಿ. ಎಲ್ಲಿ ತನಕ ಮನಸ್ಸು ಪರಿವರ್ತನೆ ಆಗೋದಿಲ್ಲ, ಶುದ್ಧ ಆಗೋದಿಲ್ಲ, ಅಲ್ಲಿ ತನಕ ಅವ ಕಾಣಂಗೇ ಇಲ್ಲ. ಯಾಕೆ ಅವನು ಆ ಮನಸ್ಸಿನಿಂದ ನೋಡ್ಬೇಕಾಗ್ಯದ, ಅದು ಬಿಟ್ಟರೆ ಮಾರ್ಗ ಇಲ್ಲ. ಸ್ವಚ್ಛ ಮಾಡ್ಕೊಳ್ಳಾರ ಗತಿ ಇಲ್ಲ, ಮಾಡ್ಕೋಬೇಕತ್ ನಮ್ಮ ಮನಸ್ಸಿಲ್ಲ, ಪರಮಾತ್ಮರ ನೋಡ್ಬೇಕತ್ ಇಚ್ಛೆ ಅದ. ಇದು ಭಾಳ ಕಠಿಣ ಅದು. ಸರಳ ಹೇಳಿದ್ರಲ್ಲ, ಸುಮ್ ದಾನ ಮಾಡು, ಜಪ ಮಾಡು, ತಪ ಮಾಡು, ಪರೋಪಕಾರ ಮಾಡು. ನೀವು ಮಾಡಲಿಲ್ಲ ಅಂದ್ರೆ ಬಿಡ್ತ ತಿಳ್ಕೊಂಡು ಏನದು ಕೆಟ್ಟು ಹೋಗ್ತದೆ. ಕೆಟ್ಟು ಸಿದ್ಧಾರ್ಥರಿದ್ದ ಕಾಲಕ್ಕೆ 31 ದೇಶದ ರಾಜ್ಯನು ಸಿದ್ಧಾರ್ಥಪ್ಪನ ಬಲಿ ಬಂದು, ಯಪ್ಪ ಉದ್ಧಾರ ಮಾಡೋ, ಯಪ್ಪ ಉದ್ಧಾರ ಅಪಗೋಳ ತೀರತ್ತ ಅಪಗೋಳ ಏನತ್ತ. ನೀ ಏನಾರ ತೊಗೊಂಡು ಬರ್ತೀನಿ ಅಂದ್ರೆ ಇಲ್ಲಪ್ಪ, ಚಲೋ ಮನಸ್ಸು ತೊಗೊಂಡ್ಬಾ ಉದ್ಧಾರ ಆಗ್ತಿರತ್ತ. ಚಲೋ ಮನಸ್ಸು ತೊಗೊಂಡ್ಬಾ. ರಾಜ್ಯರಿ ಅವ್ರ ಶಿಷ್ಯ ರಾಜ್ಯರು ಮಡೆ ಕಡ್ಕೊಳ ಮಡ್ಯಾಳಪ್ಪನ ಶಿಷ್ಯ ರಾಜ್ಯರಿದ್ರು. ರಾಜ್ಯರು ಸುಮ್ಮ ಬರ್ತಾರ ಅವರು, ಯಾಕೆ ಬಂದ್ರ ಅವರು, ಯಪ್ಪ ನನ್ನ ಮನಸ್ಸು ಶುದ್ಧ ಮಾಡೋ ಶಕ್ತಿ ನಿನ್ನ ಬಲ್ಲಿ ಆದತ್ತ. ಬರ್ತಾರ ಮಠಕ್ಕೆ, ಶುದ್ಧ ಮಾಡೋ ಶಕ್ತಿ ಅವರಿಗೆ ಅದ. ಅಂಥ ಶಕ್ತಿ ಯಾಕೆ ಅವ್ರಿಗಿರ್ತದಂದ್ರೆ ಅವ ಪರಮಾತ್ಮನ ಪರಾವತಾರಿ ಇರ್ತಾನ. ಅಂಥವನ ಕೃಪ ಆಯಿತು ಅಂದ್ರೆ ಜೀವನ ಧನ್ಯ ಆತ. ಪರಮಾತ್ಮನಕ್ಕಿಂತ ಗುರು ಮಿಗಿಲನ ಮಿಗಿಲ. ಭಾಳ ಕಡೆ ಹೇಳ್ತಿರ್ತೇವೆ ನಾವು, ನೀವು ಗುರುಗಳಿಗೆ ದೇವರಿಗೆ ಎಲ್ಲಿತನ ನಡ್ಕೋಬೇಕಂದ್ರೆ ಗುರುಗಳು ಸಿಗುತ್ತಾನ ದೇವ್ರಿಗೆ ನಡ್ಕೋರಿ. ಗುರುಗಳು ಸಿಕ್ಕ ಬಳಿಕ ದೇವ್ರಿಗೆ ನಡ್ಕೊಳ್ಳೋದೇನು ಕೆಲಸ ಇಲ್ಲ. ಗುರುಗಳು ಸಿಗೋಕ್ಕಿಂತ ಮೊದಲು ದೇವ್ರಿಗೆ ನಡ್ಕೋರಿ. ಪರಮಾತ್ಮ ನೆನೀರಿ, ಪರಮಾತ್ಮ ನಡ್ಕೋರಿ, ಪರಮಾತ್ಮನ ಸೇವೆ ಮಾಡಿರಿ. ಆದರೆ ಗುರುಗಳು ಸಿಕ್ಕರಂದ್ರೆ ಪರಮಾತ್ಮ ನೆನೆ ಜರೂರಿ ಇಲ್ಲ, ಗುರುಗಳದೇ ಮಾಡಬೇಕು, ಗುರುಗಳಿಗೆ ನಡ್ಕೋಬೇಕಂತ ಬರದಾರ. ಹೆಂಗ್ರಿ ನಿಮ್ಗೆ ಸುಮ್ಮ ಅನುಭವ ಬರಂಗೆ ಹೇಳ್ತೀನಿ. ಈಗ ಯಾವುದೋ ಒಂದು ಊರಾಗ ಒಬ್ಬಕಿನ ಮಗಳಿದ್ದಳು, ಸಾಕಾಗಟ್ಟು ಸಾಲಿ ಕಲಿಸದ, 10-20 ಲಕ್ಷ ಖರ್ಚು ಮಾಡಿ ಕಲಿಸದ, ನೌಕರಿನೂ ಹಚ್ಚದ ಅವ್ರ ಅಪ್ಪ. ಮುಂದೆ 50 ಲಕ್ಷ ರೊಕ್ಕ ಖರ್ಚು ಮಾಡಿ, ಬಂಗಾರ ಖರ್ಚು ಮಾಡಿ ಲಗ್ನನೂ ಮಾಡ್ದ. ಸುಮ್ಮ ಹಿಂಗೆ ಅನುಭವ ಮಾಡ್ಕೊರಿ. ಲಗ್ನ ಆಗೋಕ್ಕಿಂತ ಮೊದಲ ಅವನ ಮಗಳು ಏನು ಬರೀತಿಳು, ತನ್ನ ಹೆಸರ, ತನ್ನ ಮುಂದೆ ತಮ್ಮ ಅಪ್ಪನ ಹೆಸರು, ಅಡ್ಡ ಹೆಸರು ಬರೀತಿಳು. ಯಾವಾಗ ಲಗ್ನ ಆಗೋಕ್ಕಿಂತ ಮೊದಲ ಹೌದಲ್ಲ. ಇವ ಸಾಲಿ ಕಲಿಸ್ಯಾನ, ನೌಕರಿ ಹೆಚ್ಚೇನ, ಲಗ್ನ ಮಾಡ್ಯಾನ, ಆಸ್ತಿ ಹೆಚ್ಚೇನ, ಎಲ್ಲ ಮಾಡ್ಯಾನ. ಅವ ಯಾವಾಗ ಬರೀತಿಳಕ್ಕೆ ಹೆಸರು,
ಲಗ್ನ ಆಗಕ್ಕಿಂತ ಮೊದಲು ಲಗ್ನ ಆದ ಬಳಿಕ ಏನು ಬರೀತಾಳೆ ಆಕೆ? ತಮ್ಮಪ್ಪನ ಬರೀತಾಳನು? ಸುಮ್ಮನೆ ಅನುಭವ ಮಾಡ್ರಿ. ಹಿಂಗೆ ಅಕಸ್ಮಾತ್ ಅವ್ರ ಅಪ್ಪಂದು ಹೆಸರು ಬರ್ತಾರೆ, ಅವ್ನು ಇಟ್ಕೋತಾನ? ಇಟ್ಕೋತಾನ? ನಡಿ ನಡಿಯತ್ತಾನ? ಯಾಕ ಹಿಂಗೆ ಅನ್ಬೇಕಾಗಿತ್ತು ನೋಡೋಣ ಅಪ್ಪೋರಿ. ನಮ್ಮಪ್ಪ ರೊಕ್ಕ ಕೊಟ್ಟಾನ, ನಮ್ಮಪ್ಪ ಬಂಗಾರ ಹಾಕ್ಯಾನ, ನಮ್ಮಪ್ಪ ಆಸ್ತಿ ಹಚ್ಚಾನ, ನಮ್ಮಪ್ಪ ಲಗ್ನ ಮಾಡ್ಯಾನ, ನಮ್ಮಪ್ಪ ಸಾಲಿ ಕಲಿಸ್ಯಾನ, ಇಷ್ಟೆಲ್ಲ ನಮ್ಮಪ್ಪ ಮಾಡ್ಯಾನ. ನಾನು ನಮ್ಮಪ್ಪನ ಹೆಸರು ತೆಗೆದಲ್ಲ, ನಾನು ನಮ್ಮಪ್ಪಂದೇ ಬರ್ಬೇಕಂದ್ರೆ ಅವ ಇಟ್ಕೊಳ್ಳೋದಿಲ್ಲ. ನಿಮ್ಮಪ್ಪನ ಬರಂಗಿದ್ರೆ ಇಲ್ಲಕ್ಕೆ ಬಂದಿತ್ತಾನು ಹೌದಲ್ಲ? ಅದರಂತೆ ಹ್ಯಾಂಗ ಲಗ್ನ ಆಗಾಕಿತ್ತ ಮೊದಲು ತನ್ನ ಹೆಸರು ತನ್ನ ಅಪ್ಪನ ಹೆಸರು ಬರೀತಾಳಲ್ಲ, ತನ್ನ ಹೆಸರು ಮುಂದೆ ಅವ್ರ ಅಪ್ಪನ ಹೆಸರು ಬರೀತಾಳಲ್ಲ, ಲಗ್ನ ಆದ ಬಳಿಕ ಎಷ್ಟು ಖರ್ಚು ಮಾಡಿದ್ರು ಅವ್ರ ಅಪ್ಪನ ತೆಗಿತಾಳ, ಮುಂದೆ ತನ್ನ ಮುಂದೆ ತನ್ನ ಗಂಡನ ಹ್ಯಾಂಗ ಬರೀತಾಳ ಅದರಂತೆ ನಿನಗೆ ಸಮಸ್ತ ಭುವನ ಬ್ರಹ್ಮಾಂಡ ಪ್ರಪಂಚ ಏನು ಬೇಡದ ಪರಮಾತ್ಮ ಕೊಟ್ಟಂದ್ರು ಗುರುಗಳು ಸಿಗುತ್ತಾನೇ ಅವನಿಗೆ ನೆನೆಸರಿ. ಗುರುಗಳು ಸಿಕ್ಕರು ನಿನ್ನ ಮುಂದೆ ಗುರುವಿಂದೆ ನೋಡಿ ಹೆಸರು ಗುರುವಿಂದೆ. ಗುರುಗಳು ಸಿಗಾಕಿತ್ತ ಮೊದಲು ಅವನ ಹೆಸರು, ಲಗ್ನ ಆಗಾಕಿತ್ತ ಮೊದಲು ಅವ್ರ ಅಪ್ಪನ ಹೆಸರು, ಲಗ್ನ ಆದ ಬಳಿಕ ಗಂಡನ ಹೆಸರು ಹೆಂಗದಲ್ಲ, ಹಾಗೆ ಗುರುಗಳು ಸಿಕ್ಕ ಬಳಿಕ ನೀನು ಪರಮಾತ್ಮನ ಹೆಸರು ಹರಕತ್ತಿಲ್ಲಪ್ಪ, ಗುರುವಿನನ್ನೇ ದುಡಿ, ಗುರುವಿನ ಹೆಸರೇ ಬರ್ಕೋ ಬೆರ್ಕೋ ಅಂದ್ರೆ ನಾವು ನಿನ್ನ ಕೆಲಸ ಆಗದು. ಏ ಒಮ್ಮ ಗುರುಗಳು ಸಿಕ್ಕರು ಮುಗಿತು, ಯಾಕೆ ಇಡೀ 33 ಕೋಟಿ ದೇವತೆಗಳ ಮುಖನೇ ಸದ್ಗುರು ಹಣ ಎಲ್ಲ ತೋರಿದ್ದು ಸದ್ಗುರು ಸ್ವರೂಪದಾಗೆ. ಆ ಸದ್ಗುರುವಿನ ಆಶ್ರಯದಿಂದ ಇಟ್ಟೆಲ್ಲ ಬೆಳಗುತ್ತಾವ. ಅವನ ಆಶ್ರಯ ಇಲ್ಲ ಅಂದ್ರೆ ಬೆಳಗಂಗಿಲ್ಲ. ನೀವು ಲೋಚಮಕ್ಕ ನೋಡಿರಿ, ನೋಡಿ ಲೋಚಮಕ್ಕ ಅಂದ್ರೆ ಕನ್ನಡದ ಅಯಸ್ಕಾಂತ್ ಬಾಂಡೆ ಮಾರೋರು ತರ್ತಿದ್ರು ಅವಾಗ ಹಚ್ಚಿ ಹಚ್ಚಿ ನೋಡ್ತಿರು, ಅದು ಅನುಭವ ಮಾಡ್ಕೊರಿ. ಆ ಲೋಚಮಕ್ಕಕ್ಕೆ 1,000 ಮಳಿ ಹಚ್ಚಿರಿ, ಕೆಬ್ಬಣದು ಹಚ್ಚಗೋತೆ ಹೋತಾವ. ಒಂದು ಮಳಿದಿಂದ ಒಂದು ಮಳಿ ಹತ್ತಾವ ಹೌದಲ್ಲ? ನಾ ಸುಮ್ಮತ್ತೀನಿ, ಇವು ಮಳಿ ಊಸು ಎದ್ರ ಮೇಲೆ ನಿಂತಾವ, ಆ ಲೋಚಮಕದ ಮೇಲೆ ನಿಂತಾವ. ಆ ಲೋಚಮಕ ಹಚ್ಚಿದ ಮಳಿ ಒಂದು ಸರಿಸಿಬಿಡ್ರಿ ನೋಡ, ನೀವು ನಿಂದಿರಲಿ, ದಪ್ಪ 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 ಬೀಳ್ತಾವ ಒಟ್ಟು ಮಳಿ ಕೆಬ್ಬಣದು ಬೀಳ್ತಾವ ಇಲ್ಲ? ಆ ಒಟ್ಟು ಮಳಿ ಎದ್ರ ಮೇಲೆ ನಿಂತಾವ, ಲೋಚಮಕದ ಮೇಲೆ ನಿಂತಾವ. ಲೋಚಮಕಕ್ಕೆ ಹತ್ತಿದ್ದು ಒಂದು ಮಳಿ ಬಿಚ್ಚರಿ, ಅವ್ನು ನಿಂದಿರ್ತೇವೆ ನೋಡೋಣ. ಹ್ಯಾಂಗ ನಿಂದ್ರಂಗಿಲ್ಲಲ್ಲ, ಹಾಂಗೆ ಸಮಸ್ತ ಇದು ಎಲ್ಲ ಯಾರ ಮೇಲೆ ನಿಂತದಂದ್ರೆ ಸದ್ಗುರುವಿನ ಮೇಲೆ ನಿಂತದ. ಯಪ್ಪ ಅವ ಹೋಳಾದ್ರೆ ಇಲ್ಲಿ ಯಾರು ಏನು ಕೆಲಸ? ಮುಂದಕ ಹೋಗೋದ್ಯಾವಲ್ಲಿ ನೀ ಬಂದೋದ್ಯಾವಲ್ಲಿ ಮುಂದ
ಮುಂದಕ್ಕ ಹೋಗೋದ್ಯಾವಲ್ಲಿ ಕೊಟ್ಟರೋ ಈ ತೆಂಬಗುಣ ಹುಟ್ಟಿತಲ್ಲಿ ಅದು ನಿಲ್ಲಲ್ಲಿ ಕೊಟ್ಟರೋ ಈ ತೆಂಬಗುಣ ಹುಟ್ಟಿತಲ್ಲಿ ಅದು ನಿಲ್ಲಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ನೀ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಹೊಟ್ಟಿಗಾಯಿತೋ ಇಟ್ಟು ದಿಲ್ಲೇ ಉಳಿತೋ ಉಂಡದು ಉಟ್ಟದು ನಿಲ್ಲ ಹೊಟ್ಟಿಗಾಯಿತೋ ಇಟ್ಟು ದಿಲ್ಲೇ ಉಳಿತೋ ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತು ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ನೀ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಅಣ್ಣ ತಮ್ಮರು ಬೀಗರು ಬಿದ್ದರು ಯಾರು ಇಲ್ಲ ನಿನಗ್ಯಾರೋ ಇಲ್ಲ ಅಣ್ಣ ತಮ್ಮ ಬೀಗರು ಬಿದ್ದರು ಯಾರೂ ಇಲ್ಲ ನಿನಗ್ಯಾರೋ ಇಲ್ಲ ತಾಯಿ ತಂದೆ ಜಾಕಿ ಮಾಡಿ ಬಿಟ್ಟರಲ್ಲ ಮುಂದಿನ ಗೊತ್ತೇ ಇಲ್ಲ ತಾಯಿ ತಂದೆ ಜಾಕಿ ಮಾಡಿ ಬಿಟ್ಟರಲ್ಲ ಮುಂದಿನ ಗೊತ್ತೇ ಇಲ್ಲ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಮಾಡ ಬ್ಯಾಡ ಲಕ್ತಿ ತಿಳಿದಿಯಲ್ಲಿ ಯಮರಾಯನಲ್ಲಿ ಪಾಪ ಮಾಡ ಬ್ಯಾಡ ಲಕ್ತಿ ತಿಳಿದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರೆ ದೊರಕುವುದಲ್ಲಿ ಸದಾ ಶಿವನಲ್ಲಿ ಪುಣ್ಯ ಮಾಡಿದರೆ ದೊರಕುವುದಲ್ಲಿ ಸದಾ ಶಿವನಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ವ್ಯರ್ಥವಿದು ಸಂಸಾರ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ ಶ್ರೀ ಗುರು ಮಾತೇಶನ ಪದದಲ್ಲಿ ನಂಬಿಕೆ ಇಡುವಲ್ಲಿ ಶ್ರೀ ಗುರು ಮಹಾಂತೇಶನ ಪದದಲ್ಲಿ ನಂಬಿಕೆ ಇಡುವಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ಹಿಂದೆ ನಿನ್ನ ಸತಿಸುತ್ತ ಹಿಂದೆ ನಿನ್ನ ಸತಿಸುತ್ತ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದದ್ಯಾವಲ್ಲಿ ಮುಂದಕ ಹೋಗೋದ್ಯಾವಲ್ಲಿ ನೀ
ಬಂದು ದ್ಯಾವಲ್ಲಿ ಮುಂದಕ ಹೋಗೋ ದ್ಯಾವಲ್ಲಿ ನೀ ಬಂದು ದ್ಯಾವಲ್ಲಿ ಮುಂದಕ ಹೋಗೋ ದ್ಯಾವಲ್ಲಿ ಶಿವಸಾಂಬದೇ ನಮ ಪಾರ್ವತೇ ಪತಿ ಶಿವಹರ ಮಹಾದೇವ ಸದ್ಗುರು ಶ್ರೀ ಮಹಂತ ಮಡಿವಾಳೇಶ್ವರ ಮಹಾರಾಜ ಕೇ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಕೇ ಸಕಲ ಸಾಧು ಸಂತ ಮಹಾರಾಜ ಕೇ ಶಿವಸಾಂಬದೇ ನಮ ಪಾರ್ವತೇ ಪತಿ ಶಿವಹರ ಮಹಾದೇವ